ಆತ್ಮೀಯ SSLC ವಿದ್ಯಾರ್ಥಿಗಳೇ, ಪ್ರಥಮ ಭಾಷೆ ಕನ್ನಡದ 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಇವುಗಳನ್ನು ಇಲ್ಲಿ ಕೊಡಲಾಗಿದೆ. ಇವುಗಳಿಗೆ ಉತ್ತರವನ್ನು ತಯಾರಿ ಮಾಡಿಕೊಳ್ಳಿ. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLCಯ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ಗಳಿವೆ, ಆಸಕ್ತಿರುವವುಗಳನ್ನು ಗಮನಿಸಬಹುದು. ಮೊದಲ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಎರಡನೇ ಪ್ರಶ್ನೆ, ವಿಕ್ರೋ ಗೋಕಾಕ್ ಅವರ ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ? ಪ್ರಶ್ನೆ ಸಂಖ್ಯೆ 3, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಪ್ರಶ್ನೆ ಸಂಖ್ಯೆ 4, ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿರುವ ಮಾತುಗಳು ಯಾವುವು? 5, ಹಲಗಲಿಗೆ ದಂಡು ಬರಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 6, ಕೃಷ್ಣನು ಕೌರವೇಂದ್ರನ ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 7, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಗ್ರಮ ಹೇಗೆ ವ್ಯಕ್ತವಾಗಿದೆ? ಪ್ರಶ್ನೆ ಸಂಖ್ಯೆ 8, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಪ್ರಶ್ನೆ ಸಂಖ್ಯೆ 9, ಧರ್ಮಾಧಿಕಾರನರು ವೃಟವೃಕ್ಷಕ್ಕೆ ಏನೆಂದು ಕೇಳಿದರು? ಪ್ರಶ್ನೆ ಸಂಖ್ಯೆ 10, ಯಜ್ಞಾಶ್ರಮದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಪ್ರಶ್ನೆ ಸಂಖ್ಯೆ 11, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮನೆಯ ಕುರಿತು ತಂಗಿಗೆ ಏನೆಂದು ಹೇಳುತ್ತಾನೆ? ಪ್ರಶ್ನೆ ಸಂಖ್ಯೆ 12, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಪ್ರಶ್ನೆ ಸಂಖ್ಯೆ 13, ಪೈಗಳ ತಮ್ಮನ ನೂಲು ಮದುವೆಯ ಜನಾಂಗದಲ್ಲಿ ಏನು ಸಿದ್ಧತೆಗಳಾಗುತ್ತಿದ್ದವು? ಪ್ರಶ್ನೆ ಸಂಖ್ಯೆ 14, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ ಸಂಖ್ಯೆ 15, ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನನು ಹೇಗೆ ವಿವರಿಸಿದ್ದಾನೆ? ಪ್ರಶ್ನೆ ಸಂಖ್ಯೆ 16, ಭಾರತನ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು? ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ಗಳಿವೆ, PDF ತಯಾರಿಸತಕ್ಕಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿವೆ, ದಯವಿಟ್ಟು ಕ್ಷಮಿಸಿ. ಇನ್ನು ಪ್ರಶ್ನೆ ಸಂಖ್ಯೆ 17, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕು ಎಂಬುದನ್ನು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಪ್ರಶ್ನೆ ಸಂಖ್ಯೆ 18, ರಾಮಲಕ್ಷ್ಮಣರನ್ನು ಶಬರಿ ಹೇಗೆ ಉಪಚರಿಸಿದಳು? ಪ್ರಶ್ನೆ ಸಂಖ್ಯೆ 19, ಸಿರಿಯು ರಾಜನಿಗೆ ಒಲಿದಾಗುವ ಅನಾಹುತಗಳಾಗುವು? ಪ್ರಶ್ನೆ ಸಂಖ್ಯೆ 20, ರಾಜರ ಪ್ರಕೃತಿ ಹೇಗಿರುತ್ತದೆ? 21, ಕವಿ ದರಾ ಬೇಂದ್ರೆಯವರು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಪ್ರಶ್ನೆ ಸಂಖ್ಯೆ 22, ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 23, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಪ್ರಶ್ನೆ ಸಂಖ್ಯೆ 24, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿರಿ. ಪ್ರಶ್ನೆ ಸಂಖ್ಯೆ 25, ಅರಸ ವೃಷಭಾಂಕನು ಯಶೋಭದ್ರೆಯ ಅರಮನೆಗೆ ಬರಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 25, ಅನ್ ಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಪ್ರಶ್ನೆ ಸಂಖ್ಯೆ 26, ಬಾಲಕ ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 27, ಲೇಖಕರು ವೂಲ್ವರ್ತ್ ಅಂಗಡಿಯ ವಿಶೇಷತೆಯನ್ನು ಹೇಗೆ ವರ್ಣಿಸಿದ್ದಾರೆ? ಪ್ರಶ್ನೆ ಸಂಖ್ಯೆ 28, ಅರಸನ ಯಶೋಭದ್ರೆ ಮನೆಗೆ ಆಗಮಿಸಲು ಕಾರಣವಾದ ಆಶ್ಚರ್ಯಕರ ವಿಷಯ ಯಾವುದು? ಪ್ರಶ್ನೆ ಸಂಖ್ಯೆ 29, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು? ಪ್ರಶ್ನೆ ಸಂಖ್ಯೆ 30, ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿರಿ. ಪ್ರಶ್ನೆ ಸಂಖ್ಯೆ 31, ವೃಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 32, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವುವು? ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗಾಗಲೇ ತಮಗೆ ಗೊತ್ತಿರಬಹುದು. ಗೊತ್ತಿರದೇ ಇರತಕ್ಕಂಥ ಪ್ರಶ್ನೆಗಳಿಗೆ ಈಗಲೇ ಉತ್ತರಗಳನ್ನು ತಯಾರಿ ಮಾಡಿಕೊಳ್ಳಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರೋದ್ರಿಂದ ಎಲ್ಲವುಗಳಿಗೆ ಉತ್ತರಗಳನ್ನು ಪರೀಕ್ಷೆ ಅನ್ನೋದ್ರೊಳಗಾಗಿ ರೆಡಿ ಮಾಡಿಟ್ಕೊಳ್ಳಿ. Thank you.